ಶಿವಪಾರ್ವತಿಯ ಸಾಕ್ಷಾತ್ ಪುತ್ರನೆನಿಸಿಕೊಂಡ ಅಮೋಘಸಿದ್ಧನ ಜಾತ್ರೆ ಅದ್ದೂರಿಯಿಂದ ನೆರವೇರಿತು. ವಿಜಯಪುರ ತಾಲೂಕಿನ ಮುಮ್ಮೆಟ್ಟಿ ಗುಡ್ಡದಲ್ಲಿ ನೆಲೆಸಿರುವ ಅಮೋಘಸಿದ್ದೇಶ್ವರ ಭಂಡಾರ ಪ್ರಿಯನಾಗಿದ್ದಾನೆ. ಚಟ್ಟಿ ಅಮಾವಾಸ್ಯೆಯ ವೇಳೆ ನಡೆಯುವ ಜಾತ್ರೆಯಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಸೇರಿದಂತೆ ಮೂರ್ನಾಲ್ಕು ರಾಜ್ಯಗಳಿಂದ ಲಕ್ಷ ಲಕ್ಷ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಹೀಗೆ ದೇವಸ್ಥಾನಕ್ಕೆ ಬರುವ ಭಕ್ತರೆಲ್ಲ ದೇವರಿಗೆ ಪ್ರಿಯವಾದ ಭಂಡಾರವನ್ನೇ ತಂದು ದೇವರ ಪಲ್ಲಕ್ಕಿ ಮೇಲೆ ಹಾಗೂ ದೇವಸ್ಥಾನದ ಮೇಲೆ ಎಸೆಯುತ್ತಾರೆ. ಬೆಳಗ್ಗೆ ಪಂಚಾಮೃತ ನೈವೇದ್ಯ ಮಾಡಿದ ಬಳಿಕ ಭಂಡಾರವನ್ನು ಚೆಲ್ಲಲಾಗುತ್ತದೆ. ಅಮೋಘಸಿದ್ಧನ ವಂಶಸ್ಥ ಸಿದ್ಧಿಪುರುಷರುಗಳಾದ ಮಕ್ಕಳು ಮೊಮ್ಮಕ್ಕಳು ಸೇರಿ 700 ಊರುಗಳಿಂದ ಪಲ್ಲಕ್ಕಿಗಳು ಆಗಮಿಸುತ್ತವೆ. ಮೊಮ್ಮೆಟ್ಟಿ ಗುಡ್ಡಕ್ಕೆ ಆಗಮಿಸಿದ 700 ಪಲ್ಲಕ್ಕಿಗಳು ಸಹ ಪರಸ್ಪರ ಭೇಟಿಯಾಗಿ ಸುತ್ತಲೂ ಗಿರಗಿರನೆ ತಿರುಗುತ್ತಾ ಆಡುತ್ತವೆ. ಪರಸ್ಪರ ತಮ್ಮ ಕುಲ ಬಾಂಧವರನ್ನು ಮಿಲಾಯಿಸುತ್ತವೆ. ಈ ವೇಳೆ ಪಲ್ಲಕ್ಕಿಗಳು ನಿಯಂತ್ರಣ ಕಳೆದುಕೊಂಡು ಓಲಾಡುವುದನ್ನು ತಿರುಗುವುದನ್ನು ನೋಡುವುದೇ ಚಂದವಾಗಿರುತ್ತದೆ. ಇಲ್ಲಿಗೆ ಬರುವ ಭಕ್ತರು ಜಾಗೃತ ದೇವರಾದ ಅಮೋಘಸಿದ್ಧನ ಬಳಿ ಹರಕೆ ಕಟ್ಟಿಕೊಳ್ಳುತ್ತಾರೆ. ಮಕ್ಕಳಾಗದವರು ಮಕ್ಕಳು, ಅನಾರೋಗ್ಯದಿಂದ ಇರುವವರಿಗೆ ಆರೋಗ್ಯ, ನಿರುದ್ಯೋಗಿಗಳಿಗೆ ಉದ್ಯೋಗ, ಹೀಗೆ ಹತ್ತು ಹಲವು ಇಷ್ಟಾರ್ಥಗಳನ್ನು ಈಡೇರಿಸಿದ ಪುಣ್ಯ ಪುರುಷನಾಗಿದ್ದಾನೆ ಈ ಅಮೋಘಸಿದ್ಧ. ಹೀಗಾಗಿಯೇ ಇಲ್ಲಿಗೆ ಬರುವ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಸಿದ ಬಳಿಕ ಭಂಡಾರವನ್ನೇ ಹರಕೆಗೆ ಕಾಣಿಕೆಯಾಗಿ ನೀಡುತ್ತಾರೆ. ಶಿವಾನಂದ ಭಜಂತ್ರಿ, ಕನ್ನಡ ಟಿವಿ, ವಿಜಯಪುರ.